ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಲೈನಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಲೈನಿಂಗನ್ನು ನಾನಿಲ್ಲಿ ಇವತ್ತು 1.5 ಮೀಟ್ರ್ ತರ್ಸಿದ್ದೀನಿ. ಯಾಕಪ್ಪ ಅಂತಂದರೆ, ಸ್ಲೀವ್ ಲೆಂತು ಜಾಸ್ತಿ ತೊಗೊಂಡು, ಬಾಡಿ ಪಾರ್ಟು ಜಾಸ್ತಿ ತೊಗೊತ್ಕೊಂಡು, ಮತ್ತು ಡಿಸೈನ್ಸ್ಗೆಲ್ಲ ಎಕ್ಸ್ಟ್ರಾ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೊಂದು ಇದನ್ನು ತೋರಿಸ್ಬೇಕು. ನಾನು ಒಂದು ಬ್ಲೌಸ್ ಸ್ಯಾರಿ ತೊಗೊಂಡೆ. ನಾನು ಈ ಸಲ ನಾನು ಚಿಕ್ಕಪುಟ್ಟ ಫಂಕ್ಷನ್ಗಳಲ್ಲೆಲ್ಲ ಏನಂತಂದರೆ ಈ ಥರದೇ ಉಡ್ತಾರೆ ಫ್ರೆಂಡ್ಸ್. ಹಂಗಾಗಿ ನಾನು ಕೂಡ ರೇಷ್ಮೆ ಸ್ಯಾರಿ ಉಟ್ಕೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ರೇಷ್ಮೆ ಸ್ಯಾರಿ. ನಂದು ಒಂದು ಸ್ಯಾರಿ ವೇಸ್ಟೇ ಆಗಿಬಿಡ್ತು. ಹಂಗೆ ಅದಕ್ಕೋಸ್ಕರ ಇವನ್ನ ವಾಶ್ ಮಾಡ್ಬೋದು, ಏನಿಲ್ಲ. ನಾರ್ಮಲ್ ವಾಶ್ ಅಂದರೆ ಎತ್ತೆಲ್ಲ ಇದು ಮಾಡೋಂಗಿಲ್ಲ, ಕಲ್ ಮೇಲೆಲ್ಲ ಈ ಥರ ಮಾಡೋಂಗಿಲ್ಲ, ನಾರ್ಮಲ್ಲಾಗಿ ವಾಶ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ತೆಗೆದುಕೊಂಡೆ. ಬ್ಲೌಸ್ ಪೀಸ್ ಈ ಥರ ಬಂದಿದೆ. ಬ್ಲೌಸ್ ಅಂತೂ ಇದರೊಳಗೆ ಏನಂದರೆ ಬ್ಲೌಸ್ ತುಂಬ ಚೆನ್ನಾಗಿ ಹೆವಿ ಲುಕ್ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ಇದನ್ನು ಅಂದ್ಕೊಂಡೆ, ಏನೋ ಉದ್ದ ತೋಳು ಹೊಲ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಉದ್ದ ತೋಳಿಗೆ ನಾನು 1.5 ಮೀಟ್ರನ್ನ ತರಿಸಿದ್ದೀನಿ. ಅಂದರೆ ನಾನು ಬ್ಲೌಸ್ ಲೆಂತ್ ಬಂದು 16 ಇಂಚು ರೆಡಿನೇ, 16 ಇಂಚು ಇಟ್ಕೊತೀನಿ. ಆಮೇಲೆ ಉದ್ದ ತೋಳು ಅಂದರೆ 11 ಇಂಚು. ಸ್ಲೀವ್ ನಿಮ್ಮ ಕಟಿಂಗ್ ಇದ್ರನ್ನ ತೋರಿಸ್ತೀನಿ. ನಾನು ಶೋಲ್ಡರ್ ಬಂದು 2.5 ಅಥವಾ 2 ಇಂಚು ಇಟ್ಕೊತಾ ಇದ್ದೀನಿ. ಶೋಲ್ಡರ್ 2 ಇಂಚು, ಸ್ಲೀವ್ ಬಂದು 11 ಇಂಚಸ್, 11 ಇಂಚು. ಮತ್ತು ಇದು ಬಾಡಿ ಎಲ್ಲ ನಾನು ಉದ್ದ ಇಡ್ತೀನಿ, ನಿಮಗೆ ಗೊತ್ತು, 16 ಇಂಚು. ಅದಕ್ಕೋಸ್ಕರ ಏನು ಮಾಡಿದ್ದೀನಿ ನಾನು ಈ ಸಲ 1.5 ಮೀಟ್ರನ್ನ ತರಿಸಿದ್ದೀನಿ. ಇದು ಪರ್ಪಲ್ ಬ್ಲೌಸ್ ಬಂದಿತ್ತು, ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಬಂದು. ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಇದ್ರೊಳಗೆ ಒಂದು 2 ಕಲರ್ಸ್ ತಂದಿದ್ದೀನಿ ನಾನು. ಆದರೆ ನನಗನ್ನಿಸ್ತು ಏನೋ ಕ್ವಾಲಿಟಿ ಏನಾದರೂ ಇನ್ನು ಚೆನ್ನಾಗಿರೋದು ಸಿಗೋದಾ ಅಂತ. ಓಕೆ, ಪರವಾಗಿಲ್ಲ. ಇದಕ್ಕೆ ನಾನು 1600 ರೂಪಾಯಿ ಕೊಟ್ಟೆ ಫ್ರೆಂಡ್ಸ್. ಇದು ಬಾರ್ಡರ್ ಬಂದು ಈ ಥರ ಇದೆ. ನನಗೆ ಈ ಕಲರ್ಸ್ ಏನೋ ಇಷ್ಟ ಆಯಿತು, ತುಂಬಾ ಸ್ಮೂತ್ ಇದೆ. ಉಟ್ಟಾಗ ನಾನು ಉಟ್ಕೊಂಡು ಆಲ್ರೆಡಿ ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೇರ್ ಮಾಡಿದಾಗ. ನೋಡೋಕ್ಕೆ ಪರವಾಗಿಲ್ಲ, ಓಕೆ, ರೇಷ್ಮೆ ಸೀರೆ ಕಂಡಂಗೆ ಕಾಣಿಸುತ್ತೆ. ಅಂದರೆ ಭಯ ಇರಲ್ಲ ನಾವು, ಮತ್ತು ನೆರಿಗೆಗಳೆಲ್ಲ ಅಡ್ಕೊಳಲ್ಲ. ಹೆವಿ ಬಾರ್ಡರು ನನಗೊಂದು, ಹೆವಿ ಬಾರ್ಡರ್ ಅದನ್ನ ವೇರ್ ಮಾಡಿದಾಗ ನೋಡಿದ್ರೆ ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಈ ಸಲ ಇದನ್ನು ತೊಗೊಂಡಿದ್ದು. ನಾನು ವರಮಹಾಲಕ್ಷ್ಮಿಗೆ ಅನಿಸುತ್ತೆ, ಅಲ್ಲ ಯುಗಾದಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ತೊಗೊಂಡೆ. ನಾನು ನಿಮಗೆ ತೋರಿಸಿರಲಿಲ್ಲ ಅಷ್ಟೇನೇ. ಮೇಲ್ಗಡೆ ಪ್ಲೈನು ಯಾವುದೇ ಬಾರ್ಡರ್ ಬಂದಿಲ್ಲ ಫ್ರೆಂಡ್ಸ್, ನಾರ್ಮಲ್ಲಾಗಿ ಇದೇ ಬಾರ್ಡರ್ ಬಂದೈತೆ. ಆದರೆ ಕೆಳಗಡೆ ಇದು ದೊಡ್ಡದಾಗಿ ಬಾರ್ಡರ್ ಬಂದೈತೆ ಈ ಥರ. ನಾನು ಇದನ್ನು ಒಂಥರ, ಇದು ಬಂದು ಇಂಗ್ಲೀಷ್ ಕಲರು ಫ್ರೆಂಡ್ಸ್, ನನಗೆ ತುಂಬ ಇಷ್ಟ ಈ ಕಲರ್ಸು. ನಾನು ಮುಂಚೆ ಒಂದು ಇತ್ತು ನನ್ನ ಹತ್ರ, ಅದಕ್ಕೋಸ್ಕರ ನಾನು ನೋಡಿ ಈ ಥರ ಬಾರ್ಡರ್ ಇದೆ. ಉಟ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ, ನಾನು ಸುಮ್ಮನೆ ಟ್ರಯಲ್ ನೋಡಿದಾಗ ಚೆನ್ನಾಗಿ ಕಾಣಿಸ್ತು. ಬ್ಲೌಸನ್ನು ಉದ್ದ ತೋಳು ಇಟ್ಕೊಂಡು ಹೊಲ್ಕೊಂಡ್ರೆ, ಶೋಲ್ಡರೆಲ್ಲ ಚಿಕ್ಕದಾಗಿ ಇಟ್ಕೊಂಡು ಬ್ರಾಡಾಗಿಂದೆ ಬ್ರಾಡಾಗಿ ಇಟ್ಕೊಂಡು ಹೊಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೊಲಿಯೋದನ್ನು ನಾನು ಕಟ್ಟಿಂಗು ಸ್ಟಿಚಿಂಗು ತೋರಿಸ್ತೀನಿ. ನಾನು 42 ಎದೆ ಸುತ್ತಳತೆದು ಹೊಲ್ದು ತೋರಿಸ್ತೀನಿ. ನಂದು 42 ಎದೆ ಸುತ್ತಳತೆ. ಓಕೆ, ಇದೊಂದು ತೊಗೊಂಡೆ. ಮತ್ತು ಇದೊಂದು, ಇದು ಕೂಡ ಇಷ್ಟ ಆಯಿತು. ಅಂದರೆ ಅಲ್ಲಿದ್ದಿದ್ದ ಕಲರ್ಸ್ಗಳಲ್ಲಿ ಇಷ್ಟ ಆಯಿತು. ಓಕೆ, ನನಗೆ ಒಂದು ಸ್ವಲ್ಪ ಬ್ರೈಟ್ ಇರೋರಿಗೆ ಯಾವುದು ಉಟ್ಟರು ಚೆನ್ನಾಗಿ ಕಾಣಿಸುತ್ತೆ ಅಂತಾರೆ, ಹಂಗಾಗಿ ಇದೊಂದು ಪರವಾಗಿಲ್ಲ ಅನಿಸ್ತು. ಇವೆರಡನ್ನೂ ಕೂಡ ಎತ್ಕೊಂಬಂದೆ. ಚಿಕ್ಕಪುಟ್ಟ ಫಂಕ್ಷನ್ಗಳೆಲ್ಲ ಹಾಕೊಬೋದು, ಎಂಗೇಜ್ಮೆಂಟ್ಗಾಗಿರ್ಬೋದು ಅಥವಾ ಗೃಹ ಪ್ರವೇಶ ಇಂಥವಕ್ಕೆಲ್ಲ ಆರಾಮಾಗಿ ಹಾಕೊಬೋದು ಅಂತ ತೊಗೊಂಬಂದಿದ್ದೀನಿ. ನೋಡಿ, ಇದಕ್ಕೆ ಬ್ಲೌಸ್ ಬಂದು ಇದು ಬಂದಿತ್ತು ನೋಡಿ. ಇದು ಬ್ಲೌಸು. ಬ್ಲೌಸ್ ತುಂಬ ಚೆನ್ನಾಗಿ ಹೊಲ್ಕೊಂಡ್ರೆ ಸ್ಯಾರಿ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಲಾಂಗ್ ಸ್ಲೀವ್ ಇಟ್ಕೊಂಡು 11 ಇಂಚು ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. 11 ಇಂಚ್ ಸ್ಲೀವ್ ಇಟ್ಕೊಂಡು ಶೋಲ್ಡರ್ ಎಲ್ಲ ತುಂಬ ಚಿಕ್ಕದಾಗಿ ಇಟ್ಕೊಂಡು ಕಟ್ಟಿಂಗ್ ತೋರಿಸ್ತೀನಿ ನಾನು. ಆಮೇಲೆ ಸ್ಟಿಚ್ ಆದಮೇಲೂ ಕೂಡ ವೇರ್ ಮಾಡಿ ಸೀರೆ ಹಾಕೊಂಡೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ಬೋದು ಅಂತ. ಇವೆರಡನ್ನೂ ತೆಗೆದುಕೊಂಡೆ. ಅದಕ್ಕೋಸ್ಕರ ಇವತ್ತು ಈ ಸಲ ಲೈನಿಂಗ್ ಏನು ಮಾಡಿದ್ದೀನಿ, 1.5 ಮೀಟ್ರ್ ಕೆಲವು ನಂದು ನೋಡಿ. ಇದೊಂದು ನಂದು, ಒಂದು ಹಸಿರು ಕಲರ್ದು. ಓಕೆ, ಹಸಿರು ಕಲರ್ ಒಂದು ನಂದು. ಇನ್ನೊಬ್ರು ಸೇಮ್ ಕೊಟ್ಟಿದ್ರು ಫ್ರೆಂಡ್ಸ್, ಅದು ಅವ್ರಿಗೆ ಎಲ್ಲರಿಗೂ ಸೇರಿಸಿ ನಾನು ಉದ್ದ ತೋಳಿರೋದ್ರಿಂದ ಏನು ಮಾಡಿದ್ದೀನಿ, 1.5 ಮೀಟರ್ಸನ್ನು ತರಿಸ್ಬಿಟ್ಟಿದ್ದೀನಿ. ಯಾಕಂದರೆ ಶಾರ್ಟೇಜ್ ಬರುತ್ತೆ ಫ್ರೆಂಡ್ಸ್, ಹಂಗಾಗಿ ಶಾರ್ಟೇಜ್ ಬಂದರೆ ನೋಡಿ ಇವಕ್ಕೆಲ್ಲ ಸೇರಿಸಿ ನಾನು 1.5. ಇದು ನಂದು ಬ್ಲೌಸು,
ಒಂದು ಕಾಲು ತರಿಸ್ಬಿಟ್ಟಿದ್ದೀನಿ ಈ ಸಲ, ಎಲ್ಲವನ್ನು ಇವೆಲ್ಲಕ್ಕೂ ಸೇರಿಸಿ. ಇವೆಲ್ಲ ಬಂದು ನಾರ್ಮಲ್ ಆಗಿ ಅವರು ಕೊಟ್ಟಿರೋದು, ಏನು ಬ್ಲೌಸ್ ಪೀಸ್ ಬರುತ್ತಲ್ವಾ ಯಾರಾದರೂ ಕೊಡ್ತಾರಲ್ವ ಅರಿಶಿನ ಕುಂಕುಮಕ್ಕೆ ಆ ಥರದ್ದು, ಅದರಲ್ಲಿ ಹೊಲ್ಕೊಟ್ಟಿದ್ದೆ ಒಂದು 5 ಡೈಲಿ ವೇರ್ಗೆ ಅಂದ್ಬಿಟ್ಟು, ಚೆನ್ನಾಗಾಯ್ತು ಅಂದ್ಬಿಟ್ಟು ಮತ್ತೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಈ ಸಲ, ಮತ್ತೆ ಇದೊಂದು ಇನ್ನೊಂದು ನಂದು ನಂದೇ ಬ್ಲೌಸು ಫ್ರೆಂಡ್ಸ್, ಅದು ಇನ್ನೊಂದು ಥರ ಇದೆ. ಅದು ಟೋಟಲ್ಲು ನಂದು 4 3 ಬ್ಲೌಸು ಸ್ಟಿಚ್ ಮಾಡೇ ಇರಲಿಲ್ಲ ನೋಡಿ. ಇದೊಂದು ರೇಷ್ಮೆದೊಂದಿತ್ತು, ನಾನು ರೇಷ್ಮೆ ವರ್ಕ್ ಮಾಡಿಸ್ಕೊಂಬಂದಿದ್ದೆ ಸುಮಾರು 1 ವರ್ಷ ಆಯಿತು, ನಾನು ಸ್ಟಿಚ್ಚೇ ಮಾಡಿಲ್ಲ ನೋಡಿ. ಇದೊಂದಿತ್ತು, ಇದೊಂದು ಹೊಲ್ಕೊಬೇಕು. ಮತ್ತು ಇದು ನಾನು ರೇಷ್ಮೆ ಸೀರೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ನಾನು ಯಾವುದೇ ಡಿಸೈನ್ ಚಾಯ್ಸ್ ಮಾಡಿರಲಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟು ಬಂದುಬಿಟ್ಟಿದ್ದೆ, ಅವ್ರು ಈ ಥರ ಮಾಡಿಬಿಟ್ಟು 2000 ರುಪೀಸ್ ಮಾಡಿ ಅಂತ ಹೇಳಿದ್ದೆ. ಇದು ಯಾವುದೋ ಮಾಡಿಕೊಟ್ಟಿದ್ದಾರೆ, ನಂಗೆ ಡಿಸೈನ್ ಅಷ್ಟೇನು ಲೈಕ್ ಆಗಲಿಲ್ಲ, ಏನೋ ಮಾಡಿಕೊಟ್ಟಿದ್ದಾರೆ, ಬೇಜಾರು ಮಾಡ್ಕೊಬಾರ್ದು. ಅವ್ರ ಹತ್ರನೇ ಯಾವಾಗಲೂ ನಾನು ಮಾಡಿಸೋದ್ರಿಂದ ಅವ್ರಿಗೆ ಚಾಯ್ಸ್ ಬಿಟ್ಟು ಬಂದಿದ್ದಕ್ಕೆ ಹಿಂಗೆ ಮಾಡಿದರು. ಓಕೆ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಇದು ಬಂದು ಸಾಫ್ಟ್ ಸಿಲ್ಕು, ಈ ಕಲರ್ ಸ್ಯಾರಿ ತುಂಬ ಚೆನ್ನಾಗೈತೆ ಸ್ಯಾರಿ. ಇನ್ನು ಹೊಲ್ಕೊಂಡೇ ಇಲ್ಲ ಫ್ರೆಂಡ್ಸ್, ಹೊಲ್ಕೊಬೇಕು. ನನಗೆ ರೇಷ್ಮೆ ಸ್ಯಾರಿ ಅಂದರೆ ಸ್ವಲ್ಪ ಸೆಕೆ ಅನಿಸುತ್ತೆ ವೇರ್ ಮಾಡಿದಾಗ, ಮತ್ತು ಏನು ಅಂದರೆ ತುಂಬ ಕೇರಿಂಗಾಗಿ ಉಟ್ಕೊಬೇಕು ಅನ್ನೋದು ಒಂದು ಸ್ವಲ್ಪ ಇರೋದ್ರಿಂದ ನೋಡಿ, ಇದು ಇದಕ್ಕೆ ಅಂತ ತರಿಸಿದ್ದೀನಿ. ಹಂಗಾಗಿ ನಾನೇನು ಮಾಡ್ತೀನಿ, ಭಯ ಅನಿಸ್ಬಿಟ್ಟು ನಾನೇನು ಮಾಡ್ತೀನಿ, ಅಷ್ಟಾಗಿ ಉಡಕ್ಕೆ ಇಷ್ಟಪಡಲ್ಲ ರೇಷ್ಮೆ ಸ್ಯಾರಿನ. ಹಂಗಾಗಿ ಹೊಲ್ಕೊಂಡೇ ಇಲ್ಲ ನಾನು. ಇಷ್ಟು ನಂದು ನನ್ನ ಲೈನಿಂಗ್ ಬ್ಲೌಸ್ಗಳಿಗು ತೋರಿಸ್ತೀನಿ. ನಂದು ಕಟಿಂಗ್ ಒಂದು ತೋರಿಸ್ತೀನಿ, ಕಟಿಂಗು ಫುಲ್ ಸ್ಟಿಚಿಂಗು ತೋರಿಸ್ತೀನಿ. ಯಾಕಂತಂದರೆ ನಾನು ಶೋಲ್ಡರ್ ಚಿಕ್ಕದಿಟ್ಟಾಗ ತೋಳು ಉದ್ದ ಇಟ್ಕೊಬೇಕು ಅಂತ ಹೇಳ್ತೀನಿ. ಅದನ್ನೆಲ್ಲ ಏನಂದರೆ ಪ್ರತಿಯೊಂದು ವಿಡಿಯೋನು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನಿಮಗೆ ಗೊತ್ತಾಗಲ್ಲ ನಾವು ಯಾವ ರೀತಿ ಕಟಿಂಗ್ ಮಾಡಿರ್ತೀನಿ. ಒಂದ್ರಲ್ಲಿ ಒಂಥರ ಕಟಿಂಗ್ ತೋರಿಸಿರ್ತೀನಿ, ಇನ್ನೊಂದ್ರಲ್ಲಿ ಇನ್ನೊಂಥರ ತೋರಿಸಿರ್ತೀನಿ. ಆ ಏನು ಬ್ಲೌಸ್ ಕೇಳುತ್ತೋ ಅದನ್ನು ನಾನು ಕಟಿಂಗ್ ಮಾಡ್ತೀನಿ, ಅದಕ್ಕೋಸ್ಕರ ಅಷ್ಟೇ. ಇದರಲ್ಲೂ ಅಷ್ಟೇ, ಇವರು ಒಂದು 10 ಬ್ಲೌಸ್ ಇರೋದ್ರಿಂದ ಒಂದು ಬ್ಲೌಸು ಕಟಿಂಗು ಫುಲ್ಲು ಸ್ಟಿಚಿಂಗು ನಾನು ತೋರಿಸ್ತೀನಿ ಇವ್ರದ್ದು ಕೂಡ, ಇವರವು ನಾನು. ಹಂಗಾಗಿ ನಾನು ಲೈನಿಂಗು ನೀವು ಏನು ಅಂದರೆ 1.5 ಮೀಟ್ರ್ ತರಿಸ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬ್ಲೌಸು ಸ್ಟಿಚಿಂಗ್ ಮಾಡೋದಕ್ಕೆ ಬರುತ್ತೆ ನೋಡಿ. ಇಷ್ಟು ಸ್ಟಿಚ್ ಮಾಡಬೇಕು, ಇದು ಒಂದೇ ಅಳತೆದು, ಇದು ಒಂದೇ ಅಳತೆದು. ಫುಲ್ಲು ಸ್ಟಿಚಿಂಗು ಕಟಿಂಗು ತೋರಿಸ್ತೀನಿ. ಈ 1.5 ಮೀಟ್ರ್ ನೀವು ಲೈನಿಂಗ್ ತೆಗೆದುಕೊಳ್ಳೋದ್ರಿಂದ ನನಗೆ 34 ರುಪೀಸ್ ಬಿತ್ತು ಫ್ರೆಂಡ್ಸ್, 1 ಮೀಟರ್ಗೆ 34 ರುಪೀಸ್. ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಲೈನಿಂಗು, ಯಾವುದೇ ನೋಡ್ತಾ ಇರ್ಬೋದು ನೋಡಿ, ಈ ಥರನೇ ಇರುತ್ತೆ, ಚೆನ್ನಾಗೈತೆ. ಕೆಲವು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ಬಂದು 30 ರೂಪಾಯಿ ಮೀಟರು, 4 ರೂಪಾಯಿ ನಾನು 1.5 ಮೀಟರ್ ತರಿಸಿರೋದಕ್ಕೆ ಅಂದ್ಬಿಟ್ಟು 4 ರೂಪಾಯಿ 5 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದಾರೆ, 35 ರುಪೀಸ್ ಏನೋ ತೊಗೊಂಡಿದ್ದಾರೆ ಫ್ರೆಂಡ್ಸ್ 1.5 ಮೀಟ್ರಿಗೆ. ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಇರಲಿ, ನನ್ನ ಅಳತೆಗೆ ನಾನು ಎಕ್ಸ್ಟ್ರಾ ತರಿಸ್ಕೊಬೇಕಾಗಿತ್ತು. ಅದನ್ನು ನಾನು ನಮ್ಮ ಯಜಮಾನರು ತಂದುಕೊಡೋದ್ರಿಂದ ಅವ್ರಿಗೆ ಹೇಳಿದ್ರೆ ಇದು ಸಪ್ರೇಟ್ ತಂಬ ಇದು ಸಪ್ರೇಟ್ ಅವರು ಒಂದು ಸ್ವಲ್ಪ ಇದು ಕನ್ಫ್ಯೂಸ್ ಆಗ್ತಾರೆ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲ ನಾನು 1.5 ಮೀಟರ್ಸೆ ತರಿಸ್ಬಿಟ್ಟಿದ್ದೀನಿ. ಮತ್ತು ಇದರೊಳಗೆ ಏನಪ್ಪ ಅಂದರೆ ತೋಳೇನು ಉದ್ದ ಇಲ್ಲ, ಆದರೆ ಬಾಡಿ ಒಂದು ಸ್ವಲ್ಪ ದೊಡ್ಡದಾಗೈತೆ. ಇದು ಬಂದು 45 ಎದೆಸ್ ತಳ್ತಿದ್ದಲ್ವ, ಹಂಗಾಗಿ ಒಂದು ಸ್ವಲ್ಪ ಅಲ್ಲಿ ಕೂಡಿಸು ಲೈನಿಂಗನ್ನು ಇಲ್ಲಿ ಕೂಡಿಸು ಅಂತ ಹೇಳೋ ಬದಲು ಫುಲ್ಲು ಒಂದೇ ಇದ್ಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೊಂಡು ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ನಾವು ಒಂದು ತೋಳ್ಗೆ ಅಟ್ಯಾಚ್ ಮಾಡ್ದೋ ಬಟ್ಟೆನ, ಮತ್ತು ಮೇಯ್ನ್ ಬಾಡಿ ಪಾರ್ಟ್ ಕಟಾನ್ ಇದನ್ನೇ ಟೈಮ್ ವೇಸ್ಟ್ ಮಾಡೋದ್ರಿಂದ ಎಲ್ಲ ಪಾರ್ಟ್ಗಳು ಅಲ್ಲಲ್ಲೇ ಸಿಗ. ಮತ್ತು ಬೆಲ್ಟ್ ಪಟ್ಟಿಗೆ 2 ಪೀಸು ಎಲ್ಲದಕ್ಕೂ ಬೇಕು ಅಂದರೆ, ನೀವು ಕೆಲವರೆಲ್ಲ ನಾನು ನೋಡ್ತೀನಿ 80 ಸೆಂಟಿಮೀಟರ್ ಹರ್ಸ್ಕೊಂಡು ಹೋಗ್ತಾ ಇರ್ತಾರೆ ಲೈನಿಂಗು. 80 ಸೆಂಟಿಮೀಟರಲ್ಲಿ ಏನು ಉಳಿಸ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ ಅಂದರೆ, ಎಲ್ಲ ಶಾರ್ಟೇಜ್ ಬಂದಿದ್ದಕ್ಕೆಲ್ಲ ಕೂಡ್ಸ್ಕೊಂಡು ಕೊಡ್ಬೇಕಾ, ತೋಳ್ಗಾಗಿರ್ಬೋದು ಬಾಡಿ ಪಾರ್ಟ್ಗಾಗಿರ್ಬೋದು ಬೆಡ್ ಪಟ್ಟಿಗೆ ಶಾರ್ಟೇಜ್ ಬರುತ್ತೆ. ಹಂಗಾಗಿ ತುಂಬ ಕಷ್ಟ ಆಗುತ್ತೆ. ನೀವು 1 ಮೀಟರ್ನ ತೆಗೆದುಕೊಳ್ಳಿ, ಅಟ್ಲೀಸ್ಟ್ 1 ಮೀಟರ್ ತೆಗೆದುಕೊಂಡ್ರು ಓಕೆ, ಹಿಂಗೆ ಅಡ್ಜಸ್ಟ್ ಬೆಡ್ ಪಟ್ಟಿಗೂ ಸಾಕಾಗುತ್ತೆ. ಮತ್ತು ನೀವು ಬ್ಯಾಕಲ್ ಡಿಸೈನ್ ಮಾಡ್ತೀನಿ ಅಂದರೆ ನಿಮಗೆ ಬಟ್ಟೆನೇ ಇರಲ್ಲ, ಯಾವ ಬಟ್ಟೆ ತೆಗೆದುಕೊಂಡು ಮಾಡ್ತೀರಾ, ನಾವು ಲೈನಿಂಗ್ ಬಟ್ಟೆನೇ ಅಟ್ಯಾಚ್ ಮಾಡಬೇಕು. ಹಂಗಾಗಿ ನೀವು ಮಿನಿಮಮ್ 1 ಮೀಟರನ್ನು ತೆಗೆದುಕೊಳ್ಳಿ. ಅವಾಗ ಏನಾಗುತ್ತೆ, ಪಾಲಿಸ್ಟರ್ ತುಂಬ ಜನ ಕೇಳೋದು ಯಾವ ಬಟ್ಟೆ ಯೂಸ್ ಮಾಡಿ, ಪಾಲಿಸ್ಟರ್ ಅಂತೂ ಯೂಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ. ಅದ್ರ ಸ್ಮೆಲ್ ನೋಡಬೇಕು ನಿಮಗೆ, ಒಂಥರ ತಲೆನೋವು ಬರೋ ಅಂಥ ಸ್ಮೆಲ್ಲು ಅದು, ಯಾವುದು
ಪಾಲಿಸ್ಟರು ಅದು ಕೆಮಿಕಲ್ ವಾಶ್ ಮಾಡಿರ್ತಾರಂತೆ, ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಿರ್ತೈತೆ. ಆದಷ್ಟು ಕಾಟನ್ನ ಯೂಸ್ ಮಾಡಿ ಹೆಲ್ತಿಗೋಸ್ಕರ, ನಮ್ಮ ಚರ್ಮಕ್ಕೋಸ್ಕರ ಕಾಟನ್ ಅಂತಂದ್ರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳತ್ತೆ, ಬೆವರಾಗಿರ್ಬೋದು ಏನಾದರೂ, ಅದು ಹಂಗಲ್ಲ ಚರ್ಮಕ್ಕೆ ಹಂಗೆ ಇಟ್ಕೊಳ್ಳುತ್ತೆ ನಮ್ಮದು ಪಾಲಿಸ್ಟರು. ಬೇರೆ ಯಾವ್ದನ್ನ ನೀವು ಯೂಸ್ ಮಾಡಿದ್ರೆ ಒಂಥರ ಅಂಟ್ಕೊಂಡಂಗೆ, ಹಿಂಗೆಲ್ಲ ಅಂಟ್ಕೊಂಡಂಗೆ ಅದು ಇದಾಗಲ್ಲ, ಹೀರ್ಕೊಳ್ಳಲ್ಲ. ನೀವು ಬೆವರು ಆಗಿರ್ಬೋದು ಅಥವಾ ನಿಮಗೆ ಗೊತ್ತಾಗ್ಬೋದು, ಫೀಲ್ ಆಗುತ್ತೆ. ನಾವು ಡ್ರೆಸ್ಸಿಗೆ ನಾರ್ಮಲ್ ಲೈನಿಂಗ್ ಕೊಟ್ಟಾಗ ಕಾಟನ್ ಲೈನಿಂಗ್ ಕೊಟ್ಟಾಗ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಕಾಟನ್ನೇ ಹಾಕಿ ಅಂತ ಹೇಳ್ತೀನಿ. ಮೊದಲು ಬತ್ತಿದ್ದು ಪ್ಯೂರ್ ಪ್ಯೂರ್ ಕಾಟನ್ನು, ಅದೇನಾಗೋದು ಅಂದರೆ ನಾವು ವಾಶ್ ಮಾಡಿ ಒಂದ್ಸಲ ಬ್ಲೌಸ್ ವಾಶ್ ಮಾಡಿದ್ರೆ ಒಂದು ಸ್ವಲ್ಪ ಶ್ರಿಂಕ್ ಆಗೋದು. ಆದರೆ ಈ ಬ್ಲೌಸ್ ಏನಿದೆ, ಈ ಬ್ಲೌಸ್ಗಳು ಏನು ಲೈನಿಂಗ್ಗಳು ಒಂದು ಚೂರು ಏನು ಆಗಲ್ಲ. ಎಷ್ಟು ನಾವು ಸ್ಟಿಚ್ ಮಾಡಿರ್ತೀವೋ, ಕಟ್ ಮಾಡಿರ್ತೀವೋ ಅಷ್ಟೇ ಇರುತ್ತೆ. ಇದು ಏನು ಅಂತಂದ್ರೆ ಆ ಥರ ಮೆಟೀರಿಯಲ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಪ್ಯೂರ್ ಕಾಟನ್ ಅಲ್ಲ, ಪ್ಯೂರ್ ಇದು ಅಲ್ಲ, ಏನು ಒಂಥರ ಅದು ನೋಡೋಕ್ಕೆ ಫೀಲ್ ಮಾತ್ರ ಫುಲ್ಲು ಕಾಟನ್ ಅನಿಸುತ್ತೆ. ವಾಶ್ ಮಾಡಿದ್ಮೇಲೆ ತುಂಬ ಸ್ಮೂತ್ ಆಗುತ್ತೆ. ಆದರೂ ಅಂದರೆ ಪಾಲಿಸ್ಟರ್ ಅಂತ ಅನ್ಸ್ಕೊಳಲ್ಲ, ಆದರೆ ಏನೋ ಒಂದು ಸ್ವಲ್ಪ ಮಿಕ್ಸ್ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಏನು ಅಂತ. ಆದರೆ ಮಂದಗಿರುತ್ತೆ, ತೆಳುವಿಲ್ಲ, ತುಂಬ ತೆಳುವಿಲ್ಲ, ಮತ್ತು ಶ್ರಿಂಕ್ ಆಗಲ್ಲ, ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆಲ್ಲನೂ ಕೂಡ ನಾವು ಏನು ಮಾಡಿ ಲೈನಿಂಗನ್ನು ಕಾಟನ್ ತೆಗೆದುಕೊಳ್ಳಿ. ತುಂಬ ಅವ್ರು ಹೇಳಿ ಕೊಟ್ಟರೆ ಮಾತ್ರ ನಿಮಗೆ ಪಾಲಿಸ್ಟರ್ ಹಾಕಿ ಅಂತ ಅಂದಾಗ ಅವ್ರಿಗೊಂದ್ಸಲ ಹೇಳಿ ನೀವು ಈ ಥರ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಆಗಿರ್ಬೋದು, ಅಥವಾ ಏನು ನೀವು ಕನ್ವಿನ್ಸ್ ಮಾಡೋಕ್ಕಾಗ್ತದೆ ಅದು ಮಾಡಿ ಅಕಸ್ಮಾತ್ ಇಲ್ಲೇ ಇಲ್ಲ ಅಂತ ಅವ್ರಾಗ ಅವರೇ ತಂದು ಕೊಟ್ಟರೆ ಲೈನಿಂಗ್ ಬಟ್ಟೆಯನ್ನು ನೀವು ಮಾಡಿಕೊಳ್ಳಿ, ಇದನ್ನ ಮಾಡಿಕೊಡಿ, ಸ್ಟಿಚ್ ಮಾಡಿಕೊಡಿ. ಇಲ್ಲ ಅಂತ ಅಂದರೆ, ಇಲ್ಲ ನಾವು ಕಾಟನ್ನೇ ಮಾಡಿಕೊಡಿ ಅಂದರೆ ಆದಷ್ಟು ಕಾಟನ್ ಹಾಕಿ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಕ್ರಾಸ್ ಇರುತ್ತೆ, ಪಾಲಿಸ್ಟರ್ ಬಟ್ಟೆಗಳೆಲ್ಲ ಕ್ರಾಸ್ ಇರುತ್ತೆ, ಸ್ಟಿಚ್ ಮಾಡೋಕೆ ಹೋದಾಗ ಒಂಥರ ನೇರ ಬರಲ್ಲ. ಆದ್ರಿಂದ ನೋಡ್ಕೊಂಡು ಮಾಡಿ ಅಷ್ಟೇನೆ. ಇಷ್ಟನ್ನು ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಏನಂತಂದರೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.